ಹತ್ತಿರವಾದ ಶ್ರೀ ಖಡ್ಗೇಶ್ವರ ಖಡ್ಗೇಶ್ವರಿ ದೇವಸ್ಥಾನ ಮಧ್ಯದಿಂದ ಸ್ಟೇಟ್ ಬ್ಯಾಂಕ್ ವರೆಗಿನ ಸರ್ಕಾರಿ ಬಸ್ ವ್ಯವಸ್ಥೆ ಹಾಗೂ ವಿವಿಧ ಯೋಜನೆಗಳ ಉದ್ಘಾಟನೆಯನ್ನು ಮುಲ್ಕಿ ಮೂಡಬಿದ್ರೆ ಶಾಸಕರಾದ ಉಮಾನಾಥ್ ಕೋಟ್ಯಾನ್ ರವರು ಶನಿವಾರದಂದು ನೆರವೇರಿಸಿದರು. ಮಧ್ಯ ಗ್ರಾಮದ ಪ್ರಸಿದ್ಧ ಕ್ಷೇತ್ರವಾದ ಶ್ರೀ ಖಡ್ಗೇಶ್ವರ ಖಡ್ಗೇಶ್ವರಿ ದೇವಸ್ಥಾನ ಮಧ್ಯದಿಂದ ಸ್ಟೇಟ್ ಬ್ಯಾಂಕ್ ವರೆಗಿನ ಕೆಎಸ್ಆರ್ಟಿಸಿ ಬಸ್ ಸಂಚಾರಿ ವ್ಯವಸ್ಥೆಗೆ ಶಾಸಕರಾದ ಉಮಾನಾಥ್ ಕೋಟ್ಯಾನ್ ರವರು ಚಾಲನೆ ನೀಡಿದರು. ओम ृणस्पुरस्पुरस्पुरघोरघोराधर्मोपाचरपचुराटाटमृतस्ताय गोविंदा गोपी जनवल्लभाय प्राग्नात्कर्म मंत्रयंत्रतंत्रषधास्त्रणिजिष्टोषाणापाणींद्रसंभ्रमरा मृत्युर्मोचे मुझे ओम नमः भगवते महासुदर्शनादीप्ते ज्वालाप्रसाद सर्वाधिकमुराय कुंपट परब्रह्मे ಈ ಸಂದರ್ಭ ಖಡ್ಗೇಶ್ವರ ಖಡ್ಗೇಶ್ವರಿ ದೇವಸ್ಥಾನ ಮೇಲ್ಛಾವಣಿಯನ್ನು ರಿಬ್ಬನ್ ಕತ್ತರಿಸುವ ಮೂಲಕ ಉದ್ಘಾಟಿಸಿದರು. ನಂತರ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮಧ್ಯ ಇದರ ಶ್ರೀ ವಾಣಿ ಕಲಾ ಮಂದಿರಕ್ಕೆ ಚಾಲನೆ ನೀಡಿದರು. ಈ ವೇಳೆ ಮುಲ್ಕಿ ಮೂಡಬಿದ್ರೆ ಶಾಸಕರಾದ ಉಮಾನಾಥ್ ಕೋಟ್ಯಾನ್ ರವರು ಮಾಧ್ಯಮಗಳ ಜೊತೆ ಮಾತನಾಡಿ ಇಲ್ಲಿನ ನಾಗರಿಕರು ಹಾಗೂ ಶಾಲಾ ಮಕ್ಕಳು ಇದರ ಸದುಪಯೋಗ ಪಡೆದುಕೊಳ್ಳಬೇಕೆಂದು ಸಾರ್ವಜನಿಕರಲ್ಲಿ ಆಗ್ರಹಿಸಿದರು. ಖಡ್ಗೇಶ್ವರಿಯಿಂದ ಖಡ್ಗೇಶ್ವರಿ ದೇವಸ್ಥಾನದಿಂದ ಸ್ಟೇಟ್ ಬ್ಯಾಂಕ್ ವರೆಗೆ ನಮ್ಮ ಗುರುನಗರ ಮಧ್ಯ ಸರ್ಕಲ್ ಆಗಿ ಮತ್ತು ಮುಂಚೂರು ಮಧ್ಯ ಕ್ರಾಸ್ ಬೈಕಂಪಾಡಿಯಾಗಿ ಮಂಗಳೂರಿಗೆ ಹೋಗುವಂತ ಒಂದು ಸ್ಟೇಟ್ ಬ್ಯಾಂಕ್ಗೆ ಹೋಗುವಂತ ಒಂದು ಕೆಎಸ್ಆರ್ಟಿಸಿ ಬಸ್ಸಿನ ವ್ಯವಸ್ಥೆಯನ್ನು ಇವತ್ತು ನಾವು ಲೋಕಾರ್ಪಣೆಗೊಳಿಸಿದ್ದೇವೆ. ಇದಕ್ಕೆ ಸಹಕರಿಸಿದಂತ ನಮ್ಮ ಆರ್ಟಿಒರವರು ಮಂಗಳೂರಿನ ಆರ್ಟಿಒರವರು ಮತ್ತು ಸಂಬಂಧಪಟ್ಟಂತೆಲ್ಲ ಅಧಿಕಾರಿಗಳು ಮತ್ತು ಇದಕ್ಕೆ ನನಗೆ ಬೆನ್ನು ಹಿಡಿದು ನನ್ನನ್ನು ಇದು ಮಾಡಿಸಬೇಕು ಅಂತ ಹೇಳಿಕೊಂಡ ನಮ್ಮ ಪುಷ್ಪರಾಜ್ ಬಹಳ ನನ್ನೊಟ್ಟಿಗೆ ಪುಷ್ಪರಾಜ್ ಮತ್ತು ಜಯನಂದರು ಬಹಳ ನನ್ನ ಬೆನ್ನು ಹಿಡಿದು ಮಾಡಲೇಬೇಕು ಅಂತ ಹೇಳಿಕೊಂಡು ಮತ್ತೆ ಇದನ್ನು ಮಾಡಿಸಿದ್ದೇವೆ. ಇವತ್ತು ಹೋಗು ಶಾಲೆಗೆ ಹೋಗುವ ಬರುವ ಮಕ್ಕಳಿಗೆ ಮತ್ತು ಈ ಭಾಗದ ಜನರಿಗೆ, ಯಾಕೆಂದರೆ ಸ್ವಲ್ಪ ಪೇಟೆಯಿಂದ ಒಳಗಿರುವಂಥ ಪ್ರದೇಶ ಇದು. ಖಡ್ಗೇಶ್ವರಿ ದೇವಸ್ಥಾನದಿಂದ ಸ್ಟೇಟ್ ಬ್ಯಾಂಕ್ವರೆಗೆ ಹೋಗುವಂಥ ಒಂದು ಬಸ್ಸಿನ ಕೆಎಸ್ಆರ್ಟಿಸಿ ವ್ಯವಸ್ಥೆ ಇವತ್ತಾಗಿದೆ. ನಿಜವಾಗಿ ಬಹಳ ಸಂತೋಷ. ಹಿಂದೆ ಒಂದು ಖಾಸಗಿ ಬಸ್ ಇತ್ತು ಅಂತ ಮಾಹಿತಿ ಇದೆ, ಆದರೆ ಇವತ್ತು ಕೆಎಸ್ಆರ್ಟಿಸಿ ಬಸ್ಸನ್ನು ಹಾಕಿದ್ದೇವೆ. ಈ ಬಸ್ಸನ್ನು ಉಳಿಸಿಕೊಳ್ಳುವಂಥದ್ದು ಈ ಭಾಗದ ಎಲ್ಲ ಜನರ ಕರ್ತವ್ಯ. ಯಾಕೆಂಥೇಳಿದರೆ ಆದಷ್ಟು ಸಮಯಕ್ಕೆ ಸರಿಯಾಗಿ ಬಸ್ ಬರ್ತದೆ, ಆ ಸಮಯಕ್ಕೆ ಸರಿಯಾಗಿ ನಾವು ಹೋಗಲಿಕ್ಕೆ ಈ ಬಸ್ಸನ್ನು ಉಪಯೋಗಿಸಿಕೊಳ್ಳಬೇಕು ಅಂತ ಈ ಸಂದರ್ಭದಲ್ಲಿ ಹೇಳುತ್ತಾ ತಾಯಿಗೆ ಖಡ್ಗೇಶ್ವರಿ ಹಾಗೂ ಎಲ್ಲ ದೇವರು ದೈವಗಳು ನಮಗೆ ಅನುಗ್ರಹವನ್ನು ಕೊಟ್ಟು ಒಳ್ಳೆಯ ರೀತಿಯಿಂದ ಇದು ಮುಂದೆ ನಡೆಯಲಿ ಅಂತೇಳಿ ಶುಭವನ್ನು ಹಾರೈಸಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಈ ವೇಳೆ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷರಾದ ಹಾಗೂ ಸಮಾಜ ಸೇವಕರಾದ ಪುಷ್ಪರಾಜ್ ಶೆಟ್ಟಿ ಅವರು ಮಾಧ್ಯಮಗಳ ಜೊತೆ ಮಾತನಾಡಿ ಈ ಗ್ರಾಮಕ್ಕೆ ಸರಕಾರಿ ಬಸ್ ವ್ಯವಸ್ಥೆ ಹಾಗೂ ದೇವಸ್ಥಾನದ ಮೇಲ್ಛಾವಣಿಗೆ ಮತ್ತು ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಶ್ರೀ ವಾಣಿ ಕಲಾ ಮಂದಿರಕ್ಕೆ ಸಹಕರಿಸಿದ ಎಲ್ಲ ಮಹನೀಯರಿಗೂ ಕೃತಜ್ಞತೆ ಸಲ್ಲಿಸಿದರು. ಮಧ್ಯ ಖಡ್ಗೇಶ್ವರ ಖಡ್ಗೇಶ್ವರಿ ದೇವಸ್ಥಾನದ ಹಲವಾರು ವರ್ಷಗಳಿಂದ ಬಸ್ಸಿನ ಸಮಸ್ಯೆ ಎದುರಾಗಿತ್ತು. ಆದರೆ 35 ವರ್ಷಗಳಿಂದ ದೇವಸ್ಥಾನಕ್ಕೆ ಬಸ್ ಇಲ್ಲ ಎಂಬ ಜನರ ಕೂಗು ಕೇಳ್ತಾ ಇತ್ತು. ಅದೇ ರೀತಿ ಶಾಸಕರಾದ ಉಮಾನಾಥ್ ಕೋಟ್ಯಾನ್ ಅವರು ಇಂದು KSRTC ಬಸ್ಸನ್ನು ಮತ್ತು ಖಡ್ಗೇಶ್ವರದಿಂದ ಸ್ಟೇಟ್ ಬ್ಯಾಂಕ್ವರೆಗೆ KSRTC ನರ್ಮ್ ಬಸ್ಸನ್ನು ಇವತ್ತು ಮಂಜೂರುಗೊಳಿಸಿದ್ದಾರೆ. ಅದರ ಉದ್ಘಾಟನೆಯು ಇವತ್ತು ಬೆಳಿಗ್ಗೆ ಈಗ ತಾನೇ ನಡೆಯಿತು. ಅದೇ ರೀತಿ ಹಿಂದೂ ಧಾರ್ಮಿಕ ಮತ್ತು ದತ್ತಿ ಇಲಾಖೆಯ ವತಿಯಿಂದ
ಮತ್ತೆ ಕಡ್ಗೇಶ್ವರಿ ಕಡ್ಗೇಶ್ವರಿ ದೇವಸ್ಥಾನದ ಹೊರಾಂಗಣಕ್ಕೆ ಶೀಟ್ ಅಳವಡಿಕೆಗೆ ಕೋಟ ಶ್ರೀನಿವಾಸ ಪೂಜಾರಿ ಹಾಗೂ ಶಾಸಕರಾದ ಮನೋಜ್ ಕೋಟ್ಯಾನ್ ಅವರ ನೇತೃತ್ವದಲ್ಲಿ 5 ಲಕ್ಷ ಬಿಡುಗಡೆಯಾಗಿ ಇವತ್ತು ಶೀಟ್ನ ಉದ್ಘಾಟನೆಗೊಂಡಿದೆ ಅದೇ ರೀತಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮಧ್ಯ ಇಲ್ಲಿ ಈ ಶಾಲೆಯು ಇಡಿ ರಾಜ್ಯ ಮತ್ತು ಜಿಲ್ಲೆ ಗುರುತಿಸುವಂತ ಶಾಲೆ ಯಾಕಂತ ಹೇಳಿದ್ರೆ ಈ ಶಾಲೆಯಲ್ಲಿ 700 ವಿದ್ಯಾರ್ಥಿಗಳ ಸೇರ್ಪಡೆಯೊಂದಿಗೆ ಇಡಿ ರಾಜ್ಯ ಗುರುತಿಸುವಂತ ಶಾಲೆಯಾಗಿದೆ ಇಂದು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ದಕ್ಷಿಣ ಕನ್ನಡ ಜಿಲ್ಲೆ ವತಿಯಿಂದ ರಂಗ ಮಂಟಪಕ್ಕೆ ಹಣ ಮಂಜೂರುಗೊಂಡಿದ್ದು ಅದರ ಉದ್ಘಾಟನೆಯನ್ನು ಶಾಸಕರಾದ ಮನೋಜ್ ಕೋಟ್ಯಾನ್ ನೆರವೇರಿಸಿದ್ದಾರೆ ಹಾಗೆ ಈ ಶಾಲೆಯು ಉತ್ತಮ ಶಾಲೆಯಾಗಿ ಎಲ್ಲಾ ಮೂಲಭೂತ ಸೌಕರ್ಯಗಳನ್ನು ಒಳಗೊಂಡ ಶಾಲೆಯಾಗಿದ್ದು ಎರಡು ಶಾಲಾ ವಾಹನ ಹಾಗೆ ಸ್ಮಾರ್ಟ್ ಕ್ಲಾಸ್ ಕಂಪ್ಯೂಟರ್ ಕ್ಲಾಸ್ ಗ್ರಂಥಾಲಯ ಭದ್ರತೆಗಾಗಿ ಸಿಸಿ ಕ್ಯಾಮೆರಾ ಹಾಗೆ ಎಲ್ಲಾ ಮೂಲಭೂತ ಸೌಕರ್ಯಗಳನ್ನು ಒಳಗೊಂಡ ಈ ಶಾಲೆ ಇಡಿ ಜಿಲ್ಲೆ ಮತ್ತು ರಾಜ್ಯಕ್ಕೆ ಮಾದರಿಯಾಗಿದೆ ಕಾರ್ಯಕ್ರಮದಲ್ಲಿ ನಾಗರಿಕ ಸಮಿತಿ ಅಧ್ಯಕ್ಷರಾದ ಸುಭಾಶ್ಚಂದ್ರ ಶೆಟ್ಟಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಯಶೋಧ ಉಪಾಧ್ಯಕ್ಷರಾದ ಬಾಲಕೃಷ್ಣ ಶೆಟ್ಟಿ ಮಾಜಿ ತಾಲೂಕು ಪಂಚಾಯಿತಿ ಸದಸ್ಯರಾದ ವಜ್ರಾಕ್ಷಿ ಪಿ ಶೆಟ್ಟಿ ಅಭಿವೃದ್ಧಿ ಅಧಿಕಾರಿಯಾದ ನಿತ್ಯಾನಂದ ದೇವಸ್ಥಾನದ ಅರ್ಚಕರಾದ ಕೃಷ್ಣಮೂರ್ತಿ ಭಟ್ ಮಧ್ಯಬೀಡಿನ ಶಂಕರ್ ಹೆಗಡೆ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಹಾಗೂ ಸಮಾಜ ಸೇವಕರಾದ ಪುಷ್ಪರಾಜ್ ಶೆಟ್ಟಿ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾದ ಯೋಗೀಶ್ ದೇವಾಡಿಗ ಶಾಲಾ ಮುಖ್ಯ ಶಿಕ್ಷಕಿ ಕುಸುಮ ಗ್ರಾಮ ಪಂಚಾಯಿತಿ ಸದಸ್ಯರಾದ ರೇಖಾ ಹಿರಿಯರಾದ ವಿಠಲ್ ಶೆಟ್ಟಿ ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯರು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು